ಸಮರ್ಥವಾಗಿ ರಾಜ್ಯವನ್ನ ನಡೆಸ್ತಾ ಇದ್ದಾರೆ. ಸರ್ವವ್ಯಾಪಿ ಸರ್ವಸ್ಪರ್ಶಿ ಅನ್ನುವಂತ ಒಂದು ಬಜೆಟ್ ಅನ್ನು ಯಾವುದೇ ಹೊಸ ತೆರಿಗೆಗಳಿಲ್ಲದೆ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ನಂತರ ಬಸವರಾಜ ಬೊಮ್ಮಾಯಿ ಅವರು ರೈತನ ಬಗ್ಗೆ ಉದಾತ್ತವಾದಂತ ಧೋರಣೆಯನ್ನು ತೋರಿ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆಯನ್ನು ಘೋಷಣೆ ಮಾಡುವುದರ ಮೂಲಕ ರೈತರ ಮಕ್ಕಳು ಕೂಡ ಉನ್ನತ ವ್ಯಾಸಂಗ ಶಿಕ್ಷಣವನ್ನು ಪಡೆಯಲಿಕ್ಕೆ ಹಣಕಾಸಿನ ನೆರವು ನೀಡುವಂತ ಕ್ರಮವನ್ನು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆಯುತ್ತಿದ್ದಾರೆ. ಬಜೆಟ್ನಲ್ಲಿ ಯಾವುದೇ ಹೊಸ ಕರೆಗಳನ್ನು ನಾವು ಹಾಕಿಲ್ಲ. ಒಳ್ಳೆಯ ಆಡಳಿತವನ್ನು ನೀಡ್ತಾ ಇದ್ದೇವೆ. ಒಳ್ಳೆಯ ಆಡಳಿತವನ್ನು ನೀಡುವುದನ್ನು ಸಹಿಸಲಾಗದೆ ಕಾಂಗ್ರೆಸ್ಸಿಗರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬದಲಾವಣೆ ಎನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ವಿದ್ಯುನ್ಮಾನಗಳ ಮುಖಾಂತರ, ಮಾಧ್ಯಮಗಳ ಮುಖಾಂತರ, ಸೋಷಿಯಲ್ ಮೀಡಿಯಾದ ಮುಖಾಂತರ ಹರಿಬಿಟ್ಟು ಜನರನ್ನು ದಾರಿ ತಪ್ಪಿಸುವಂಥ ಕ್ರಮವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಯಾವುದೇ ಕಾರಣಕ್ಕೂ ಇಲ್ಲ. ಈ 2023 ಚುನಾವಣೆಯನ್ನು ಮುಗಿಸಿ 2023 ಈ ಅವಧಿಯನ್ನು ಮುಗಿಸಿ 2023 ಕೂಡ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ನಾವು ಚುನಾವಣೆಯನ್ನು ಎದುರಿಸ್ತೇವೆ. ಮುಖ್ಯಮಂತ್ರಿ ಬದಲಾವಣೆ ಎಂಬ ಸುದ್ದಿ 100ಕ್ಕೆ 100 ಸುಳ್ಳು ಅನ್ನುವಂಥ ಮಾತನ್ನು ಲೋಕೋಪಯೋಗಿ ಇಲಾಖೆ ಸಚಿವನಾಗಿ ನಾನು ಕಡಾಖಂಡಿತವಾಗಿ ರಾಜ್ಯದ ಜನತೆಗೆ ಹೇಳ ಬಯಸ್ತೇನೆ. ಈ ಕಾಂಗ್ರೆಸ್ಸು ಮತ್ತು ಇನ್ನಿತರ ವ್ಯಕ್ತಿಗಳ ಇಂಥ ಒಂದು ಪ್ರಚಾರಕ್ಕೆ ಯಾರೂ ಕಿವಿ ಕೊಡಬಾರದು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತೇನೆ. ನಾನು ಅವ್ರನ್ನ ಅಭಿನಂದಿಸ್ತಿದ್ದೆ ವೈಯಕ್ತಿಕವಾಗಿ. ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಗೌರವ ಇತ್ತು. ಕಾಂಗ್ರೆಸ್ ಉತ್ಸವ ಅಂತ ಮಾಡಿದ್ರೆ ಎಷ್ಟು ಜನ ಕೊಡ್ತಿದ್ದನ್ನು ಗುರುತಾಕಿದ್ರು. ವೈಯಕ್ತಿಕ ಹೆಸರಿನ ಮೇಲೆ ಸಮಾವೇಶವನ್ನು ಮಾಡಿದ್ರು. ಅವ್ರ ಒಗ್ಗಟ್ಟಷ್ಟೇ ಇದ್ದ ರಾಹುಲ್ ಗಾಂಧಿ ಅವರು ಕೈ ಮಾಡುವ ಮುಖಾಂತರ ನೀವು ನೋಡಿರ್ಬೋದು. ಇಂಥ ಸಮಾವೇಶಗಳಿಗೆ ಭಾರತೀಯ ಜನತಾ ಪಕ್ಷ ಹೆದರುವುದಲ್ಲ. ಅವ್ರು ಬಂದ್ ಮಾಡ್ಯಾರ. ಇಂಥ ಸಮಾವೇಶ ನಾವು ವ್ಯವಸ್ಥೆ ಮಾಡೇವೆ, ನೀವು ನೋಡಿದ್ದೀವಿ. ಪದೇ ಪದೇ ಇಂಥ ಸಮಾವೇಶಗಳನ್ನು ನಾವು ಮಾಡ್ತೇವೆ. ಒಳ್ಳೆಯ ಆಡಳಿತವನ್ನು ಕೊಟ್ಟೇವೆ. ಒಳ್ಳೆಯ ಮಳೆ ಬೆಳೆ ಬರ್ತಾ ಇದೆ. ಒಳ್ಳೆಯ ಬಜೆಟ್ ತೆಗೆದುಕೊಂಡು ನಿನ್ನೆ ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಒಂದೇನು ಭವ್ಯವಾದ ಕಾರ್ಯಕ್ರಮ ನಾವು 13-15 ಹರ್ ಘರ್ ತಿರಂಗ ಒಂದೇನು ಪ್ರೊಜೆಕ್ಟ್ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅನಾರೋಗ್ಯದ ನಡುವೆ ಕೂಡ ಸರಿಯಾಗಿ 4 ಗಂಟೆಗೆ ಪ್ರಾರಂಭವಾದಂಥ ವಿಡಿಯೋ ಕಾನ್ಫರೆನ್ಸ್ 6 ಗಂಟೆಯವರೆಗೆ ಅಂದರೆ ಸುಮಾರು 4 ತಾಸು ವಿಡಿಯೋ ಕಾನ್ಫರೆನ್ಸನ್ನು ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಉಸ್ತುವಾರಿ ಸಚಿವರಿಗೆ ಸೂಚನೆಗಳನ್ನು ಕೊಟ್ಟು ನಬಹುದು ನ ಭವಿಷ್ಯತ್ತೆ ಅನ್ನುವಂಥ ರೀತಿಯಲ್ಲಿ ದೇಶ ಪ್ರೇಮವನ್ನು ನಮ್ಮ ರಾಜ್ಯದಲ್ಲಿ ಮೆರೀಲಿಕ್ಕೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಆ ಕ್ಷೇತ್ರದಲ್ಲಿ ಬ್ಯುಸಿಯಾಗಿದ್ದೇವೆ. ಅಮಿತ್ ಶಾ ಬಂದು ಹೋದ ನಂತರ ಅನ್ನುವಂಥ ಮಾತನ್ನು ಟ್ವೀಟ್ನಲ್ಲಿ ಬಳಸಾರು. ರಾಜ್ಯದಲ್ಲಿ ವ್ಯಾಪಕವಾಗಿ ಮಳೆ ಬೀಳ್ತಾ ಇದೆ. ನಾವೆಲ್ಲರೂ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಿಂತ್ಕೊಂಡು ನಮ್ಮ ನಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ನಿಂತ್ಕೊಂಡು ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸುವಲ್ಲಿ ನಾವು ತಲ್ಲೀನರಾಗಿದ್ದೇವೆ. ನಮ್ಮಲ್ಲಿ ಉತ್ಸಾಹಕ್ಕೆ ಏನು ಕೊರತೆ ಇಲ್ಲ. ಉತ್ಸಾಹ ನಮ್ಮಲ್ಲಿ ತುಂಬಿ ತುಳುಕ್ತಾ ಇದೆ. ಇದೆಲ್ಲ ಬಹುತೇಕ ಅದು ಆಗುವುದಿಲ್ಲ. ಅಲ್ಲಲ್ಲ ನಾನು ದೇಶದ ಹೋಮ್ ಮಿನಿಸ್ಟರ್ ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಕರ್ನಾಟಕಕ್ಕೆ ಬಂದಿದ್ದು ಇದೇ ಮೊದಲನೇ ಬಾರಿ ಏನಲ್ಲ. ಹತ್ಯೆ ಆಗಿದ್ರ ಬಗ್ಗೆ ನಮಗೂ ನೋವಿದೆ. ಆರೋಪಿಗಳನ್ನ ಬಂಧಿಸ್ತೇವೆ, ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆಯನ್ನು ಕೊಡ್ತೇವೆ. ಅದ್ರ ಬಗ್ಗೆ ಎರಡನೇ ಮಾತಾ ಇದೆ. ಆವೇಶದೊಳಗ ಜನ ಆಕ್ರೋಶ ಬಂದಂತ ಸಂದರ್ಭದಲ್ಲಿ ಯಾವುದೇ ಚುನಾಯಿತ ಪ್ರತಿನಿಧಿಗೂ ಸ್ವಲ್ಪ ಸಾರ್ವಜನಿಕರಿಂದ ಅವ್ರು ನಮ್ಮ ಪಕ್ಷದವರು ಇರ್ಬೋದು ವಿರೋಧ ಪಕ್ಷದವರು ಇದ್ರು ಪ್ರತಿರೋಧ ಬರುವುದು ಸಹಜ ಅಂತ ತಾವು ಅದನ್ನೆಲ್ಲ ನೋಡಿ.